ಡ್ಯಾಡ್ ಒಂದು ನಿಮಿಷ ರಾತ್ರಿ ಎಲ್ಲ ಎಲ್ಲಿ ಹೋಗಿದ್ರಿ ನೀವು ಇವಾಗ ಯಾಕೆ ಬರ್ತಾ ಇದ್ದೀರಾ ಒಂದು ಮೀಟಿಂಗ್ ಇತ್ತು ಹೋಗಿದ್ದೆ ಡ್ಯಾಡ್ ನಿಮಗೆ ನಿಮ್ಮ ಆರೋಗ್ಯಕ್ಕಿಂತ ಮೀಟಿಂಗ್ ಮುಖ್ಯನಾ ನೀವು ದುಡಿತಾ ಇರೋ ಯಾಸ್ತಿ ಪಾಸ್ತಿ ಎಲ್ಲ ಯಾರ್ಗೋಸ್ಕರ ಮಾಡ್ತಾ ಇದ್ದೀರಾ ನನಗೋಸ್ಕರ ತಾನೇ ಮಾಡ್ತಾ ಇದ್ದೀರಾ ನನಗೆ ಇದೆಲ್ಲ ಬೇಕಿಲ್ಲ ನಿನಗೆ ಬೇಕಿಲ್ಲ ಜಾಸ್ ಬಟ್ ಅವರಿಗೆ ಬೇಕಲ್ಲ ಅವರಿಗೆ ನಿನ್ನನ್ನ ಬಿಟ್ಟು ಬೇರೆ ಯಾರಾದರೂ ಇದ್ದಾರೋ ಏನೋ ಏನು ಮಾತು ಅಂತ ಆಡ್ತಾ ಇದ್ದೆ ಚಕ್ರೆ ಮತ್ತೆ ಇನ್ನೇನು ಅಂಕಲ್ ನೀವೇನು ದುಡಿಯೋದು ಬೇಡ ಮನೆಯಲ್ಲಿ ಕೂತ್ಕೊಂಡು ರೆಸ್ಟ್ ತಗೊಳ್ಳಿ ಅಂತ ಮಗಳೇ ಹೇಳ್ತಿರಬೇಕಾದ್ರೆ ಮೊದಲೇ ಹೆಲ್ತ್ ಸರಿ ಇಲ್ಲ ಇಂತ ಟೈಮ್ ಅಲ್ಲಿ ಓವರ್ ಡ್ಯೂಟಿ ಮಾಡಿ ಸಂಪಾದನೆ ಮಾಡ್ತೀನಿ ಅಂತ ಹೋಗ್ತಿರಲ್ಲ ಸರಿನಾ ಅಂಕಲ್ ಮಗಳು ಬೇಡ ಅಂದ್ರೆ ಕೆಲಸ ಮಾಡದೆ ಮನೆಯಲ್ಲಿ ಕೂತಿರಕಾಗುತ್ತಾ ಡ್ಯಾಡ್ ನೀವು ಸುಮ್ಮನೆ ಏನೇನೋ ಕನ್ವಿನ್ಸ್ ಮಾಡಕ್ಕೆ ಬರಬೇಡಿ ನನಗೆ ಮತ್ತೆ ಚಕ್ರಿಗೆ ನಿಮ್ಮ ಹೆಲ್ತ್ ಇಂಪಾರ್ಟೆಂಟ್ ಏ ಹೊರತು ದುಡ್ಡು ಅಲ್ಲ ನನಗೇನು ಆಗಿಲ್ಲ ಜಾಸ್ಮಿನ್ ಯಾಕೆ ಸುಮ್ಮನೆ ಎಕ್ಸೈಟ್ ಆಗ್ತಾ ಇದೀಯಾ ತಂದೆಗೆ ಹುಷಾರಿಲ್ಲದೆ ಹೋದ್ರೆ ಮಗಳಿಗೆ ಬೇಜಾರಾಗೋದು ಸಹಜ ತಾನೇ ಅಂಕಲ್ ಆದರೂ ನೀವು ರಾತ್ರಿ ಮನೆಗೆ ಬರ್ದೆ ತಪ್ಪು ಮಾಡಿದ್ರಿ ಶಶು ಯಾವಾಗಲೂ ಬಂದೆ ಏನ್ ಜಾಸ್ಮಿನ್ ಇದು ಅವನು ರಾತ್ರಿ ಎಲ್ಲ ಮೀಟಿಂಗ್ ಮುಗಿಸ್ಕೊಂಡು ಸುಸ್ತಾಗಿ ಬಂದಿದ್ದಾನೆ ನೀ ನೋಡಿದ್ರೆ ನಿಂತ್ಕೊಂಡು ಮಾತಾಡ್ತಿದ್ಯಲ್ಲ ಅಜ್ಜಿ ನೋಡು ಅವನ್ ಮೊದಲು ಸ್ನಾನ ಮಾಡಿ ರೆಸ್ಟ್ ತಗೊಳ್ಳಿ ನಿನ್ನ ಮಾತನ್ನ ಆಮೇಲೆ ಇಟ್ಕೊಳ್ಳುವಂತೆ ಬಾ ಶಶು ಫ್ರೆಶ್ ಆಗುವಂತೆ ನೋಡಿದ್ರ ಚಕ್ರಿ ಡ್ಯಾಡ್ ಅವ್ರ ಹೆಲ್ತ್ ಬಗ್ಗೆ ಎಷ್ಟು ಕೇರ್ಲೆಸ್ ಆಗಿದ್ದಾರೆ ಅಂತ ನನಗೆ ಅವ್ರಿಗೆ ಹೇಗೆ ಹೇಳಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ನೀನೇನ್ ಅಲ್ಲಿ ನೋಡು ನಿನ್ನ ಫ್ರೆಂಡ್ ಬಂದ್ರು ಯಾಕೋ ಡಲ್ ಆಗಿದಾರಲ್ಲ ಏ ಅನನ್ಯ ಯಾಕೆ ಆಫೀಸ್ ಇಂದ ಇಷ್ಟು ಬೇಗ ಬಂದ್ಬಿಟ್ಟೆ ಹಲೋ ಮಾತಾಡಿ ಏನಾಯ್ತು ನಿನ್ನನ್ನೇ ಕೇಳ್ತಾ ಇರೋದು ಯಾಕೆ ಆಫೀಸ್ ಇಂದ ಇಷ್ಟು ಬೇಗ ಬಂದ್ಬಿಟ್ಟೆ ನೀವು ಹೀಗೆ ಮೌನವಾಗಿದ್ರೆ ನಮಗೆ ಹೇಗೆ ಗೊತ್ತಾಗಬೇಕು ಏನಾಯ್ತು ಅಂತ ಹೇಳಿ ಆದಿತ್ಯ ಅವರು ನನಗೆ ರಾಜಕೀಯ ಬಳಸ್ಕೊಂಡ್ಬಿಟ್ರು ಅವ್ರು ನನಗೆ ಪ್ರೀತಿ ಮಾಡಲೇ ಇಲ್ಲ ಪ್ರೀತಿ ಹೆಸರಲ್ಲಿ ನನಗೆ ಮೋಸ ಮಾಡಿಬಿಟ್ರು ನೋ ವೇ ಆಡಿ ಬ್ರದರ್ ನೀ ಇತ್ರ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಆದಿತ್ಯ ಬಗ್ಗೆ ನಿನಗೆ ಸರಿಯಾಗಿ ಗೊತ್ತಿಲ್ಲ ಅನ್ಸುತ್ತೆ ಜಾಸ್ಮಿನ್ ಆದಿತ್ಯ ನಾನು ನೀನು ಅನ್ಕೊಂಡಾಗ ಅಲ್ಲ ಅವರಿಗೆ ಅವರ ಸ್ವಾರ್ಥನೇ ಮುಖ್ಯ ಇವತ್ತು ಕೆಲಸ ಬಿಟ್ಟು ನನ್ನ ಮನೆಗೆ ಬಂದಿದ್ದೀನಿ ಅಂದ್ರೆ ಅದಕ್ಕೆ ಕಾರಣ ನಿನ್ನ ಆಡಿ ಬ್ರದರ್ ಅವ್ರ ಬಗ್ಗೆ ಎಷ್ಟೋ ಸತ್ಯಗಳು ನಿನಗೆ ಗೊತ್ತಿಲ್ಲ ಜಾಸ್ ನೋ ನೀನೇ ಅವರನ್ನ ತಪ್ಪಾಗಿ ತಿಳ್ಕೊಂಡಿದ್ಯಾ ಜಾಸ್ ಒಂದು ನಿಮಿಷ ಸಮಾಧಾನ ಮಾಡ್ಕೋ ಅನನ್ಯ ಅವರೇ ಪ್ಲೀಸ್ ದಯವಿಟ್ಟು ಏನಾಯ್ತು ಅಂತ ಬಿಡಿಸಿ ಹೇಳಿ ಅಲ್ಲೇನಾಯ್ತು ಅಂದ್ರೆ ಆದಿತ್ಯ ನನಗೆ ನಂಬಿಕೆ ದ್ರೋಹ ಮಾಡಿಬಿಟ್ರು ನೀನೇನೋ ತಪ್ಪು ತಿಳ್ಕೊಂಡಿದ್ಯಾ ಅನ್ಸತ್ತೆ ಒಂದು ನಿಮಿಷ ಇರು ಆಡಿಗೆ ಫೋನ್ ಮಾಡ್ತೀನಿ ಹಲೋ ಆಡಿ ಎಲ್ಲಿದ್ಯಾ ನೀನು ನಾನು ನಿನ್ನ ಹತ್ರ ಅರ್ಜೆಂಟಾಗಿ ಮಾತಾಡಬೇಕು ನಾಳೆ ಬೆಳಿಗ್ಗೆ 10 ಗಂಟೆಗೆ ನೀನು ಸಿಗಲೇಬೇಕು ಓಕೆನಾ ಬಾಯ್ ನೋಡು ಆಡಿ ನನಗೆ ನಾಳೆ ಸಿಗ್ತೀನಿ ಅಂತ ಹೇಳಿದಾನೆ ನಾನು ಅವನ ಹತ್ರ ಮಾತಾಡಿದ ಮೇಲೆ ನಿನ್ನ ಹತ್ರ ಮಾತಾಡ್ತೀನಿ ಓಕೆ ಈಗ ಅಳಬೇಡ ಬಾ ನನ್ನ ಜೊತೆ